Hi children, how are you? I'm fine. Welcome to my class. Okay? ಇವತ್ತು ನಿಮಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ಅದು ನಮಗೆ ತಿರುಗುತ್ತೆ ಅಂತ. ಒಂದೂರಲ್ಲಿ ಒಂದು ಪುಟ್ಟ ಮೊಲ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಅದು ಗಜ್ಜರಿ, ಮೂಲಂಗಿ, ಕಾಳು ಮತ್ತು ಎಲೆ ಎಲ್ಲ ತಿಂದ್ಕೊಂತ ಓಡಾಡ್ತಾ ಇರ್ತಿತ್ತು ಎಲ್ಲ ಕಡೆ. ಆ ಜಾಗಕ್ಕೆ ಒಂದು ನರಿ ಬಂದು ಈ ಮೊಲ ತುಂಬ ದಪ್ಪ ದಪ್ಪವಾಗಿ ಚೆನ್ನಾಗಿದೆ, ತಿನ್ನಲಿಕ್ಕೆ ಒಳ್ಳೆ ಆಹಾರ ಆಗುತ್ತೆ ನನಗೆ ಅಂತೇಳ್ಬಿಟ್ಟು ಇದು ಏನು ಮಾಡುತ್ತೆ, ಮೊಲನ ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ಏನು ಮಾಡ್ತು, ಮೊಲ ಒಂದು ಪುಟ್ಟದಾದ ಬಿಲ ಇತ್ತು. ಬಿಲ ಅಂದರೆ ಅದು ಇಲ್ಲಿ ಬಿಲಕ್ಕಿಂತ ತುಂಬ ದೊಡ್ಡದು, ಮೊಲ ಓಡಾಡ್ತಾವಲ್ಲ ಆ ಥರದ್ದು ಸಣ್ಣ ಹಳ್ಳ ಅಂತಾರೆ ಅದಕ್ಕೆ. ಅದರಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತು. ಕೂತಾಗ ಏನಾಯಿತು, ಈ ಏನೋ ನರಿ ಇರುತ್ತಲ್ಲ, ಈ ನರಿ ಮೊಲನ ಕಾಯ್ತಾ ಅವ್ರ ಕಡೆ ಕೂತ್ಕೊಂತು. ಎಲ್ಲೂ ಹೋಗಲ್ಲ ನೀನು, ಎಷ್ಟೊತ್ತಿದ್ರು ಹೊರಗೆ ಬರ್ತೀಯಾ, ನಿನಗಿರೋದು ಈ ಒಂದೇ ದಾರಿ, ನೀ ಬರಲೇಬೇಕು, ನಾನು ನಿನ್ನ ಹಿಡ್ದೆ ಹಿಡಿತೀನಿ, ನಾನು ನಿನ್ನ ತಿಂದೇ ತಿಂತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಹೊಂಚಾಗ್ತಾ ಕೂತು. ಆವಾಗ ಮೊಲಕ್ಕೇನಾಯಿತು, ಓಹೋ ಇವನು ನನ್ನ ಇವತ್ತು ಬಿಡಲ್ಲ, ನಾನೇನಾದರೂ ಮಾಡಿ ಆಚೆ ಕಡೆ ಇನ್ನೊಂದು ಬಿಲ ಇನ್ನೊಂದು ಹಳ್ಳ ತೋಡಿ ಒಳಗಿಂದನೇ ಆ ಕಡೆಯಿಂದನೇ ಅಡ್ಡಾಡೋಣ, ಈ ಸೈಡ್ ಓಡಾಡೋದು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಪುಟ್ಟ ಮೊಲ ಎಷ್ಟು ಸಾಧ್ಯ, ಮೊಲ ಒಂದು ಮೊಲ ಹೋಗೋಷ್ಟು ಮಾತ್ರ ಜಾಗ ಇರುತ್ತೆ, ಅದರೊಳಗೆ ನರಿ ತುಂಬ ದೊಡ್ಡ ಪ್ರಾಣಿ ಅಲ್ವಾ, ಅದು ಹೋಗೋಕ್ಕಾಗಲ್ಲ. ಚಿಕ್ಕದಾದ ಬಿಲ ಇರುವ ಜಾಗದಲ್ಲಿ ದೊಡ್ಡ ಪ್ರಾಣಿಗಳು ಹೋಗೋಕ್ಕಾಗಲ್ಲ ಅಲ್ವಾ, ಚಿಕ್ಕ ಪ್ರಾಣಿಗಳಷ್ಟೇ ಓಡಾಡಬೇಕಲ್ಲಿ. ಇದು ಮುಖ ತೋರಿಸ್ತು, ಬಾಲ ತೋರಿಸ್ತು, ಆದರೂ ಇದಕ್ಕೆ ಹೋಗೋಕ್ಕಾಗಲಿಲ್ಲ ನರಿಗೆ, ಹೊರಗಡೆ ಕಾಯ್ತಾ ಕೂತ್ಕೊಂತು. ಅಷ್ಟರಲ್ಲಿ ಮೊಲ ಏನು ಮಾಡುತ್ತೆ, ಆಚೆ ಕಡೆ ಇನ್ನೊಂದು ದೊಡ್ಡ ಪುಟ್ಟ ಹಳ್ಳ, ತನಗೆಷ್ಟು ಓಡಾಡಲಿಕ್ಕೆ ಜಾಗ ಬೇಕೋ ಅಷ್ಟನ್ನೇ ಜಾಗ ಕೊರ್ಕೊಂಬಿಟ್ಟು, ಒಳಗಿಂದನೇ ಸುರಂಗದ ಥರ ಕೊರ್ಕೊಂಬಿಟ್ಟು ಆಚೆ ಕಡೆಯಿಂದ ಓಡಾಡೋಕ್ಕೆ ಶುರು ಮಾಡ್ತು. ಇದು ಒಂದು ದಿನ ಕಾಯ್ತು ನರಿ, ಎರಡು ದಿನ ಕಾಯ್ತು, ಮೂರು ದಿನ ಕಾದನು ಮೊಲ ಹೊರಗೆ ಬರಲೇ ಇಲ್ಲ. ಓಹೋ ಇದೆಲ್ಲೋ ಬೇರೆ ಕಡೆ ಜಾಗ ಮಾಡಿದೆ, ಹಾಗಾಗಿ ಅದು ಈ ಸೈಡು ಬರ್ತಾ ಇಲ್ಲ, ಆ ಕಡೆಯಿಂದ ಓಡಾಡ್ತಾ ಇದೆ ಅಂತ ಇದು ಗೊತ್ತಾಗಿ ಏನು ಮಾಡ್ತು, ಆಚೆ ಓಡಾಡುತ್ತಾ ಇರುವಂತಹ ಮೊಲದ ಜಾಗವನ್ನು ಕಂಡು ಹಿಡಿದು ಆ ಕಡೆ ಓಡಾಡ್ತಾ ಇತ್ತು. ಸರಿ, ಈಗ ಮೊಲಕ್ಕೆ ಏನಾಯ್ತಪ್ಪ ಅಂದರೆ, ಮೊಲ ಇನ್ನೂ ಏನು ಜಾಂತನ ಉಪಯೋಗಿಸ್ತು ಅಂದರೆ, ಈಗ ನರಿ ಈ ಕಡೆ ಬಂದು ಈ ಕಡೆಯಿಂದ ಕೂಗ್ತಾ ಇದ್ರೆ ಅದು ಆಚೆ ಕಡೆ ಬಾಗಿಲಿಂದ ಓಡಾಡೋದು, ನರಿ ಆಚೆ ಕಡೆ ಬಂದು ಕಾಯ್ತಾ ಇದ್ರೆ ಈಚೆ ಕಡೆ ಬಾಗಿಲಿಂದ ಓಡಾಡೋದು. ಯಾಕಂದರೆ ತನ್ನ ಬಿಲಕ್ಕೆ ತಾನು ಓಡಾಡುವ ಹಳ್ಳಕ್ಕೆ ಎರಡು ಮನೆ ರೂಮ್ ಬಾಗಿಲು ಮಾಡ್ಕೊಂಡಿದ್ದಲ್ವಾ, ಈ ಕಡೆಯಿಂದನೂ ಹೋಗ್ಬೋದು ಆ ಕಡೆಯಿಂದನೂ ಹೋಗ್ಬೋದು. ಈ ರೀತಿ ಅದು ತನ್ನ ಹಳ್ಳವನ್ನು ಜಾಗವನ್ನು ಓಡಾಡಲಿಕ್ಕೆ ಮಾಡಿಕೊಂಡು ಓಡಾಡ್ತಾ ಇತ್ತು. ಹಾಗೆ ಆಗ್ತಾ ಆಗ್ತಾ ಒಂದಿನ ಏನಾಯಿತು, ಇದಕ್ಕೆ ತುಂಬ ದಿನ ಆದ್ರೂ ನರಿಗೆ ಮೊಲ ಸಿಗಲೇ ಇಲ್ಲ. ಅವಾಗೇನು ಮಾಡ್ತು, ಅದೇ ದಾರಿಲಿ ಒಂದು ಬೆಕ್ಕು ಹೋಗ್ತಾ ಇತ್ತು, ಕ್ಯಾಟ್. ಬೆಕ್ಕು ಹೋಗ್ತಾ ಇದ್ದಾಗ ನರಿ ಏನು ಮಾಡುತ್ತೆ, ಬೆಕ್ಕನ್ನು ಕರೆಯುತ್ತೆ, ನೋಡು ಇಲ್ಲಿ ಒಂದು ಮೊಲ ಇದೆ, ಅದು ನನಗೆ ತುಂಬ ದಿನದಿಂದ ಕಾಣಿಸ್ತಾ ಇದೆ, ಅದು ಎರಡು ಕಡೆ ಜಾಗ ಮಾಡ್ಕೊಂಡು ಓಡಾಡಲಿಕ್ಕೆ ತನಗೆ ಎಷ್ಟು ಬೇಕಷ್ಟು ಹಳ್ಳ ತೋಡ್ಕೊಂಬಿಟ್ಟು ಆ ಹಳ್ಳದಿಂದ ಆಚೆ ಕಡೆಯಿಂದ ಹೋದರೆ ಈ ಕಡೆ ಈಚೆ ಕಡೆಯಿಂದ ಹೋದರೆ ಆಚೆ ಕಡೆ ಓಡಾಡ್ತಾ ಇದೆ, ನನಗದು ತಿನ್ನೋಕ್ಕೂ ಸಿಗ್ತಾ ಇಲ್ಲ, ನೀ ಹೆಲ್ಪ್ ಮಾಡ್ತೀಯಾ ನನಗೆ ಅಂತ ಕೇಳುತ್ತೆ ಬೆಕ್ಕಿಗೆ. ಬೆಕ್ಕಿ ಯಾಕೆ ಸುಮ್ಮನೆ ಒಪ್ಕೊಳುತ್ತೆ, ಅದು ತನಗೆ ಲಾಭ ಇಲ್ಲ ಅಂದರೆ ಏನು ಕೆಲಸ ಮಾಡಲ್ಲ ಅಲ್ವಾ. ಹಾಗಾಗಿ ಬೆಕ್ಕಿ ಹೇಳುತ್ತೆ, ಸರಿ ಆಯಿತು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಟ್ ನನಗೂ ಅದು ಮಾಂಸ ಬೇಕು, ನನಗೂ ಅದನ್ನು ಕೊಂದರೆ ಅಥವಾ ಅದನ್ನು ಸಾಯಿಸಿದ್ರೆ ನನಗೂ ಸಮ ಪಾಲು ಬೇಕು, ಹಾಗಿದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬೆಕ್ಕಿ ಹೇಳುತ್ತೆ. ಆಯಿತು ಅಂತ ಇಬ್ಬರು ಒಪ್ಕೊಂಡು ಏನು ಮಾಡ್ತಾರೆ, ಒಬ್ಬರು ಆ ಕಡೆ ಬಾಗಿಲಲ್ಲಿ ಒಬ್ಬರು ಈ ಕಡೆ ಬಾಗಿಲು ಅಂದರೆ ಹಳ್ಳದ ಎರಡೂ ಬಾಗಿಲಲ್ಲೂ ಒಬ್ಬೊಬ್ಬರು ಕೂತ್ಕೊಂತಾರೆ. ಯಾರನ್ನ ಕಾಯ್ತಾ, ಮೊಲನ ಕಾಯ್ತಾ ಕೂತ್ಕೊಂತಾರೆ. ಇವರಿಬ್ಬರು ಮಾತಾಡೋ ಮಾತನ್ನು ಮೊಲ ಕೇಳಿಸ್ಕೊಳುತ್ತೆ. ಇವ್ರು ಏನು ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಮೊಲ ಕೇಳಿಸ್ಕೊಂಬಿಟ್ಟು ಏನು ಮಾಡುತ್ತೆ, ಓಹೋ ಇವರಿಬ್ಬರು ಸೇರಿ ನನ್ನ ಸಾಯಿಸ್ಲಿಕ್ಕೆ ಹೊಂಚಾಗ್ತಾ ಇದ್ದಾರೆ, ನಾನು ಇವರಿಬ್ಬರು ಕೈಗೂ ಕೂಡ ಸಿಗಬಾರ್ದು, ಏನು ಉಪಾಯ ಮಾಡಲಿ ಅಂತ ಉಪಾಯ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಆಗ ಏನಾಗುತ್ತೆ, ಈ ನರಿ ಇರುತ್ತಲ್ಲ, ನರಿ ಸುಮ್ಮನೆ ಕೂರೋದು ಬಿಟ್ಟು ತನ್ನ ಬಾಲವನ್ನು ಆ ಹಳ್ಳದೊಳಗೆ ತೋರಿಸುತ್ತೆ. ಅಂದರೆ ಅದಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಬಾಲ ಚಿಕ್ಕದಿರುತ್ತಲ್ಲ, ಬಾಲ ಸಣ್ಣ ಪುಟ್ಟ ಹಳ್ಳ ಬಿಲ ಇದರೊಳಗೆಲ್ಲ ಹೋಗುತ್ತೆ, ಅದೇನು ಮಾಡುತ್ತೆ, ಅದು ತನಗೆ ಹೋಗೋಕ್ಕಾಗಲ್ಲ, ಅದು ಈ ಕಡೆಯೇ ನರಿ ಕೂತಿದೆ ಅಂತ ಮೊಲ ತಿಳ್ಕೊಂಡು ಆ ಕಡೆ ಓಡೋಗಲಿ, ಆ ಕಡೆ ಬೆಕ್ಕಿರ್ತಾನೆ, ಬೆಕ್ಕು ಇದನ್ನು ಹಿಡ್ಕೊಂಡಿರ್ತಾನೆ, ನಾನು ಆಮೇಲೆ ಈ ಕಡೆಯಿಂದ ಹೋಗೋಣ ಅಂತ ಉಪಾಯ ಮಾಡಿ ಏನು ಮಾಡ್ತು, ಇದು ತನ್ನ ಬಾಲವನ್ನು ಹಳ್ಳದೊಳಗೆ ಹಾಕ್ತು. ಆವಾಗ ಈ
ಅದಕ್ಕೆ ಗೊತ್ತಿರುತ್ತಲ್ವಾ, ಈಗ ಈ ಕಡೆ ಹೋದ್ರೆ ಬೆಕ್ಕಾಯ್ತಾ ಇದೆ, ಈ ಕಡೆ ಹೋದ್ರೆ ನರಿ ಕಾಯ್ತಾ ಇದೆ ಅಂತ. ಇದಕ್ಕೆ ಮೊದಲೇ ಗೊತ್ತಿರುತ್ತಲ್ಲ, ಅವರಿಬ್ರು ಮಾತಾಡುವಂತ ಸಂಭಾಷಣೆ ಕೇಳಿಸ್ಕೊಂಡಿರ್ತಲ್ಲ, ಅವಾಗ ಏನ್ ಮಾಡುತ್ತೆ ಅದು, ತನ್ನ ಈ ನರಿಯ ಬಾಲ ತನ್ನ ಬಿಲದೊಳಗೆ ಬಂದು ಕೂಡಲೆ ಆ ಬಾಲಕ್ಕೆ ತುಂಬ ವೈಟಾಗಿ ಬಿಳಿ ಸುಣ್ಣವನ್ನು ಸುರಿಯುತ್ತೆ. ಯಾಕೆ ಅಂದ್ರೆ ಮೊಲ ಬಿಳಿ ಬಣ್ಣ ಅಲ್ವಾ, ಹಾಗಾಗಿ ಇದು ಏನು ಉಪಾಯ ಮಾಡುತ್ತೆ ಮೊಲ ಅಂದ್ರೆ ಆ ನರಿಯ ಬಾಲಕ್ಕೆ ಪೂರ್ತಿಯಾಗಿ ಬಿಳಿಯ ಸುಣ್ಣವನ್ನ ಸುರಿಯುತ್ತೆ. ಆಗ ಈ ಮೊಲ ಏನು ತಾನು ಮುಂಚಾಕಿರುತ್ತೆ, ನನ್ನ ಬಾಲ ನೋಡಿ ಅದು ಈ ಕಡೆ ಬರೋದಿಲ್ಲ, ಆ ಕಡೆ ಹೋಗುತ್ತೆ, ಆ ಕಡೆ ಮೊಲ ಹಿಡಿತಾನೆ ಅಂತ ನರಿ ಮುಂಚಾಕುತ್ತೆ. ಬಟ್ ಅದು ಅನ್ಕೊಳ್ಳೋದೇ ಬೇರೆ, ಅದಾಗದೆ ಬೇರೆ ಅಲ್ವಾ. ಇದು ಬೆಣ್ಣೆ, ಇದು ಏನು ಸುಣ್ಣವನ್ನು ಸುರಿಯುತ್ತೆ, ಇದರ ಬಾಲ ಪೂರ್ತಿ ಮೊಲದ ಬಾಲ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಆವಾಗ ಆಚೆ ಕಡೆ ಈ ಕಡೆ ತುದಿಯಿಂದ ಆಚೆ ಕಡೆ ತುದಿತರ್ಗ, ಯಾಕಂದ್ರೆ ನರಿ ಬಾಲ ಉದ್ದ ಅಲ್ವಾ, ಈ ಮೊಲ ಹೊರಡಕ್ಕೆ ಸಣ್ಣ ಪುಟ್ಟ ಜಾಗ ಆದರೆ ಸಾಕು, ಅದೇನು ಮಾಡುತ್ತೆ ತನ್ನ ಬಾಲವನ್ನು ಈ ಕಡೆ ಬಾಗಿಲಿಂದ ಆ ಕಡೆ ಬಾಗಿಲು ಬರೋಷ್ಟು ಉದ್ದನು ಒಳಗೆ ಹಾಕುತ್ತೆ. ಆವಾಗ ಈ ಸುಣ್ಣ ಸುರಿದಿರೋ ಭಾಗ ಏನಾಗುತ್ತೆ, ಆಚೆ ಕಡೆ ಏನು ಬೆಕ್ಕಿರುತ್ತಲ್ಲ ಆ ಬೆಕ್ಕಿನ ಆಚೆ ಕಡೆ ತನಕ ಇದ್ರ ಬಾಲ ಹೋಗುತ್ತೆ. ಆವಾಗ ಆ ಬೆಕ್ಕೆ ಏನನ್ಕೊಡುತ್ತೆ ಗೊತ್ತಾ, ಓಹೋ ಇದು ಮೊಲದ ಬಾಲ, ಇದು ಮೊಲದ ಬಾಲ, ಇದನ್ನ ಚೆನ್ನಾಗಿ ಕಚ್ಚಿಬಿಡೋಣ, ಈ ಕಡೆ ಎಳ್ಕೊಳ್ಳೋಣ, ಇಲ್ಲ ಅಂದ್ರೆ ಅದಕ್ಕೆ ಚೆನ್ನಾಗಿ ಕಚ್ಚಿಬಿಡೋಣ, ಆವಾಗ ಮೊಲ ಸಾಯುತ್ತೆ, ಆಮೇಲೆ ಬಿಲದಿಂದ ಈಚೆ ಬರುತ್ತೆ ಅಂತ ತಿಳ್ಕೊಂಡು ಬೆಕ್ಕೇನು ಮಾಡುತ್ತೆ, ಆ ಬಾಲವನ್ನು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಟ್ಟಿಯಾಗಿ ಹಿಡಿದು ಇಳಿಯುತ್ತೆ, ಬಟ್ ಬರಲ್ಲ ಅಲ್ವಾ, ಯಾಕಂದರೆ ಅದು ಮೊಲದ ಬಾಲನ ಅಲ್ಲ, ಅದು ಮೊಲದ ಬಾಲ ಅಲ್ಲ, ನರಿ ಬಾಲ ಆಗಿರೋದ್ರಿಂದ ಆಚೆ ಕಡೆಯಿಂದ ಈಚೆ ಕಡೆಗೆ ಅದಕ್ಕೆ ಬರೋಕ್ಕಾಗಲ್ಲ. ಆವಾಗ ಏನು ಮಾಡ್ತು, ಇದು ಯಾರು ಬೆಕ್ಕು ಆ ಬಾಲವನ್ನು ನರಿಯ ಬಾಲವನ್ನೇ ಮೊಲದ ಬಾಲ ಅಂತ ತಿಳ್ಕೊಬಿಟ್ಟು ಕಚ್ಚಿ 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 ಹಾಕುತ್ತೆ. ಆಚೆ ಕಡೆಯಿಂದ ನರಿಗೆ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ ಇದು ಕಚ್ತಾ ಇರುವಾಗ ತುಂಬಾ ಬ್ಲಡ್ ರಕ್ತ ಬರ್ತಾ ಇರುತ್ತೆ, ತುಂಬ ಬ್ಲಡ್ ಬರೋಕ್ಕೆ ಶುರು ಆದಾಗ ಅದಕ್ಕೆ ನೋವಾಗುತ್ತಲ್ಲ, ಹಾಗಾಗಿ ಅದು ಕೂಗಾಡುತ್ತೆ, ಚೀರಾಡುತ್ತೆ, ಅಯ್ಯೋ ನನ್ನ ಬಾಲ ಅಯ್ಯೋ ನನ್ನ ಬಾಲ ಅಂತ. ಆದರೆ ಈ ಬೆಕ್ಕಿಗೆ ಕೇಳಿಸೋದೇ ಇಲ್ಲ ಏನು ಅಂತಲೇ ಕೇಳಿಸಲ್ಲ. ಆವಾಗ ತುಂಬ ಕಚ್ಚಿ 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 ಹಾಕಿದ್ಮೇಲೆ ಬಾಲ ತುಂಡಾಗುತ್ತೆ, ಬಾಲ ಏನಾಗುತ್ತೆ ಕಟ್ಟಾಗುತ್ತೆ. ಕಟ್ಟಾದ ತಕ್ಷಣ ಈ ಕಡೆಯಿಂದ ಬೆಕ್ಕು ಆ ಕಡೆಯಿಂದ ನರಿ ಇಬ್ಬರು ಬಂದು ಒಂದತ್ರ ನೋಡ್ತಾರೆ, ಕಚ್ಚಿರೋದು ಯಾರ ಬಾಲ, ನರಿ ಬಾಲ. ಈಗ ಏನು ಮಾಡೋದು ಇಬ್ರು ಗೊತ್ತಾ, ಇವರಿಬ್ರು ತುಂಬಾ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ನನ್ನ ಬಾಲ ಯಾಕೆ ಕಚ್ಚಿದೆ, ನಾನು ನನ್ನ ಬಾಲವನ್ನು ಈ ಕಡೆ ತೋರಿಸಿದ್ರೆ ಅದು ಆ ಕಡೆ ಬರುತ್ತೆ ಅಂತ ನನ್ನ ಬಾಲ ಹಾಕಿದ್ದೀನಿ, ನೀನು ನನ್ನ ಬಾಲ ಕಚ್ಚಿದೆಯಲ್ಲ ಅಂತಂದ್ಬಿಟ್ಟು ಇಬ್ಬರು ಚೆನ್ನಾಗಿ ಜಗಳ ಮಾಡ್ತಾರೆ. ನನ್ನ ಬಾಲ ಇದಕ್ಕೆ ಗೊತ್ತಿಲ್ಲ ಬೆಕ್ಕಿಗೆ, ಆ್ಯಕ್ಚುಲಿ ಬೆಕ್ಕಿಗೆ ಯಾರ ಬಾಲ ಅಂತ ಗೊತ್ತಿಲ್ಲ, ಆದರೆ ಅದೇನು ಮಾಡುತ್ತೆ ಮೊಲದ ಬಾಲ ಅಂತ ತಿಳ್ಕೊಬಿಟ್ಟು ಕಚ್ಚುತ್ತೆ. ಬಟ್ ಅದು ಯಾರ ಬಾಲ, ನರಿ ಬಾಲ. ಹಾಗಾಗಿ ಇದು ಬಾಲ ಕಚ್ಚಿಸ್ಕೊಂಡು ಇಬ್ಬರು ಕೂಡ ತುಂಬ ಜಗಳ ಮಾಡಿಬಿಟ್ಟು ಏನು ಮಾಡ್ತಾರೆ, ಇಬ್ಬರು ಅವ್ರ ಪಡೆ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಆವಾಗ ಈ ಮೊಲ ಆಯ್ತಲ್ಲ ಇದೆಲ್ಲ ನೋಡ್ತಾ ಕುಂತಿರುತ್ತೆ ಅಲ್ಲಿ, ಇವರು ನನ್ನನ್ನು ಸಾಯಿಸ್ಲಿಕ್ಕೆ ಇಷ್ಟೆಲ್ಲ ಹೊಂಚಾಕಿದ್ರು, ಈಗ ಏನಾಯಿತು ಅವರವರಲ್ಲೇ ಜಗಳ ಮಾಡ್ಕೊಂಡು ಅವ್ರ ಬಾಲ ಅವರೇ ಕಳ್ಕೊಂಡು ರಕ್ತ ಬರೆಸ್ಕೊಂಡು ಹೋಗ್ತಾ ಇದ್ದಾರೆ, ಹಿಂಗೆ ಆಗ್ಬೇಕು ಇವ್ರಿಗೆ, ನಾವು ಯಾರನ್ನ ಕೂಡ ಯಾವ ರೀತಿಯಾಗಿಯೂ ನಾವು ಬೇರೆಯವ್ರಿಗೆ ಟಾರ್ಚರ್ ಕೊಡಬಾರ್ದು, ಕೆಟ್ಟದನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಮೊಲ ಕೂಡ ತನ್ನ ಹಳ್ಳದೊಳಗೆ ಹೋಗಿತ್ತೆ. ಅದೇ ರೀತಿ ನಾಯಿ ಕೂಡ ನರಿ ಕೂಡ ಹಾಗೂ ಮತ್ತು ಅದರ ಜೊತೆಗಿರುವಂತಹ ಬೆಕ್ಕು ಕೂಡ ಜಗಳ ಮಾಡ್ಕೊಂಬಿಟ್ಟು ಅವ್ರವ್ರ ಮನೆಗೆ ಅವರು ಹೋಗ್ತಾರೆ ಅಲ್ವ ಪುಟ್ಟ. ಹಾಗಾಗಿ ನಾವು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ಓಕೆ, ನೀವು ಕಳೆದ ಕ್ಲಾಸಲ್ಲಿ 101 ನಿಂದ 170 ತನಕ ನಂಬರ್ಸನ್ನು ಕಲ್ತಿದ್ರಿ ಅಲ್ವಾ, 101 ನಿಂದ 170 ತನಕ ನೀವು ನಂಬರ್ಸನ್ನು ಬರೆಯೋದನ್ನು ಹೇಗೆ ಅಂಥೇಳಿ ಕಲ್ತಿದ್ರಿ. ಇವತ್ತಿನ ಕ್ಲಾಸಲ್ಲಿ ನಾನು 171 ನಿಂದ 180 ತನಕ ಹೇಗೆ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ನೀವು ನನ್ನ ಜೊತೆಗೆ ಬರೆಯೋಕ್ಕೆ ಹೇಳಿ. ಹಾಗೆ ನಿಮ್ಮ ಹತ್ರ ಸಿಂಗಲ್ ಲೈನ್ ಬುಕ್ ಇದೆ, ಅದರಲ್ಲಿ ನೀವು ಈ ರೀತಿ ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಬಿಟ್ಟು ಅದರಲ್ಲಿ 2 or 3 or 4 ಪಾರ್ಟ್ ಕೂಡ ಲೈನ್ ಹಾಕ್ಕೋಬೋದು. ಆ ರೀತಿ ಗೆರೆ ಹಾಕ್ಕೊಂಬಿಟ್ಟು ಹಾಂ ಈ ರೀತಿ ನೀವು ಕೂಡ ಗೆರೆನ ಹಾಕ್ಕೋಬೇಕು. ಈ ರೀತಿ ಒಂದು ಪುಟ್ಟ ಗೆರೆ ಮತ್ತು ಈ ರೀತಿ
ಹೀಗೆ ಬರಬೇಕು. ಈ ರೀತಿ ಗೆರೆ ಹಾಕ್ಕೊಂಡ್ಬಿಟ್ಟು ನೀವು ಕೂಡ ನನ್ನ ಜೊತೆಗೆ ಬರೀಬೇಕು. ಓಕೆ, ಹಾಂ ರೆಡಿ ರೆಡಿ ಅಲ್ಲ ನೀವೆಲ್ಲ ಬರೋಣವಾ? ಓಕೆ ಡನ್. 171 ನೋಡಿ, ನೀವು ಯಾವುದೇ ಅಕ್ಷರ ಅಥವಾ ಸ್ಪೆಲ್ಲಿಂಗ್ ಆಗಲಿ ಬರೆಯುವಾಗ ಹೇಳ್ತಾ ಹೇಳ್ತಾ ಬರಿಬೇಕು ಅಲ್ವಾ? ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ಯಾವ ಸಂಖ್ಯೆ ಅಥವಾ ಯಾವ ನಂಬರ್ ಆದಮೇಲೆ ಯಾವ್ದು ಬರಿಬೇಕು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಹಾಗೂ ಸ್ಪೆಲ್ಲಿಂಗ್ಗಳನ್ನು ಕೂಡ ಹೇಳ್ತಾ ಹೇಳ್ತಾ ಬರೆದ್ರೆ ಅದು ಕೂಡ ನಿಮಗೆ ಹೇಗೆ ಬರೆಯೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ 172. ನೆಕ್ಸ್ಟ್ 173 174 174 174 174. ನೆಕ್ಸ್ಟ್ 175 175. ನೋಡಿ, ಬಾಕ್ಸ್ ಬುಕ್ಕಲ್ಲೇ ಆಗಲಿ ಅಥವಾ ನೀವು ಏನು ಸಿಂಗಲ್ ಏನಲ್ಲಿ ಬರಿತೀರೋ, ಒಂದು ವೇಳೆ ಬಾಕ್ಸ್ ಬುಕ್ಕಲ್ಲಿ ಬರೆಯೋದಾದರೆ ಒಂದು ಬಾಕ್ಸಲ್ಲೇ ಅಷ್ಟು ಸಂಖ್ಯೆ ಬರಿಬೇಕು. ಅದಕ್ಕೋಸ್ಕರ ನಿಮಗೆ ಬಾಕ್ಸ್ ಬುಕ್ಕಲ್ಲಿ ಬರಲಿಕ್ಕೆ ಸಾಲೋದಿಲ್ಲ ಅಂತಲೇ ಸಿಂಗಲ್ ಲೈನ್ ನೋಟ್ ಬುಕ್ ಹೇಳಿರೋದು. ನೀವು ಒಂದು ವೇಳೆ ಬಾಕ್ಸ್ ಬುಕ್ಕೇ ಇಟ್ಟಿದ್ದು ಬರಿತಾ ಇದ್ರೆ ಒಂದು ಬಾಕ್ಸಲ್ಲಿ 3 ನಂಬರ್ ಕೂಡ ಒಂದೇ ಬಾಕ್ಸಲ್ಲೇ ಬರಿಬೇಕು, ಬೇರೆ ಬೇರೆ ಬಾಕ್ಸಲ್ಲಿ ನಂಬರ್ಸನ್ನು ಹಾಕೋ ಹಾಗಿಲ್ಲ. ಓಕೆ, 175 176 176 175 175 176 176. ನೆಕ್ಸ್ಟ್ 177 177 177. ಓಕೆ ಚಿಲ್ಡ್ರನ್ಸ್, ನೋಡಿ ನಾನು ಮಧ್ಯೆ ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ, ಹಾಗೆ ಬರೆದಿದ್ದೀನಿ. ನೀವು ಬೇಕಿದ್ರೆ ಒಂದು ಲೈನ್ ಬಿಟ್ಟು ಕೂಡ ಬರಿಬೋದು, ಯಾಕೆ ಅಂದರೆ ಅವಾಗ ಅಕ್ಷರಗಳು ನೀವು ಬರೆಯುವುದು ಇನ್ನೂ ತುಂಬ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾವೆ. ಹಾಗಾಗಿ ನೀವು ಒಂದು ಲೈನ್ ಬಿಟ್ಟು ಕೂಡ ಬರಿಬೋದು ಅಥವಾ ಹಾಗೆ ಬರೆದು ಅಡ್ಡಿ ಇಲ್ಲ, ಒಟ್ಟು ನೀಟಾಗಿ ಹೇಳ್ತಾ ಹೇಳ್ತಾ ಬರೀ. ಓಕೆ, 178 179 179 179 179. ಓಕೆ, ನೆಕ್ಸ್ಟ್ 180 180 180. ಒನ್ಸ್ ಅಗೇನ್ ರಿಪೀಟ್, 171 171 176 176 178 179 178 180. ಓಕೆ, ಹೀಗೆ ಮತ್ತೆ ಈ ರೀತಿ ಒಂದು ಲೈನ್ ಅಥವಾ ಒಂದು ಬಾಕ್ಸ್ ಬಿಟ್ಟುಬಿಟ್ಟು ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು, ಯಾಕೆಂದರೆ ಗ್ಯಾಪಲ್ಲಿ ಬರೆದ್ರೆ ನೀವು ಬರೆದಿರೋ ಅಕ್ಷರ ತುಂಬ ಮುದ್ದಾಗೂ ಕಾಣ್ತವೆ, ಮತ್ತು ನಿಮಗೆ ಓದ್ಲಿಕ್ಕೂ ಬರುತ್ತೆ. ಬರೆಯೋದಷ್ಟೇ ಅಲ್ಲ, ಬರೆದಾದ್ಮೇಲೆ 10 ಸರಿ ರಿಪೀಟ್ ರಿಪೀಟ್ ಮಾಡಿ ಓದಬೇಕು. ಓದಬೇಕು ಅಂದರೆ ನಿಮಗೇನು ತುಂಬ ಡಿಸ್ಟೆನ್ಸಲ್ಲಿ ಬರೆದ್ರೆ ನೀಟಾಗಿ ಕಾಣಿಸ್ತವೆ, ನಿಮಗೆ ಓದಲಿಕ್ಕೂ ಕೂಡ ಬರ್ತವೆ. ಹಾಗಾಗಿ ನೀವು ಹೀಗೆ ಬರೆಯುವಾಗೂ ಅಷ್ಟೇ, ಒಂದು ಲೈನ್ ಬಿಟ್ಟು ಬರೆದ್ರೂ ಅಡ್ಡಿ ಇಲ್ಲ, ಹೀಗೆ ಬರೆಯುವಾಗೂ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಬರೀಬೇಕು. ಒನ್ಸ್ ಅಗೇನ್ ರಿಪೀಟ್, 171 171 171. ನೆಕ್ಸ್ಟ್ 172
173 Next 174 Next 175 Okay, next 176 177 Okay, next 180 repeat and read once again 171 172 173 174 174 175 176 176 177 178 179 179 180 ಇದನ್ನು ನೀವು ಡೈಲಿ ಮನೆಯಲ್ಲಿ ಒಂದು ಸಾರಿ ಬರೆದ್ರೆ 10 ಸಾರಿ ಓದಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್ ವೆರಿ ಮಚ್